ಸಂಸಾರಿಗ ನಾವು 66 ಸೀಟ್ ಪ್ರಜಾಪ್ರಭುತ್ವ ಹೇಳಕ್ಕಾಗಲ್ಲ. 66 ಸೀಟ್ ಗೆದ್ದಿದ್ದೀರಿ, ಒಟ್ಟೆ ಇದ್ದೀರಿ, ಒಟ್ಟು ಒಗ್ಗಟ್ಟಾಗೇ ಇದ್ದೀರಿ. ಏನು ತೊಂದರೆ ಇಲ್ಲ, ನಮ್ಮ ಪಕ್ಷದಲ್ಲಿ ಯಾವ ಡಿಸ್ಕ್ರೂಟ್ ಇಲ್ಲ. ಹಾಗಾಗಿ ನಾವು ಅನಿವಾರ್ಯ ಆದರೆ ನಾವು ಅಧಿಕಾರಕ್ಕೆ ಬರಬೇಕು. ನಾವು ಒಂದು ಪಕ್ಷಕ್ಕೆ ನಾಯಕರ ಸ್ಥಾನ ಆಯ್ಕೆ ಮಾಡುವಂಥ ನಿರ್ಧಾರನ ಮೈಕ ಮಾಡ್ತಾವ. ಇನ್ನೊಂದು, ನನಗೆ ಯಾವುದೇ ಹುದ್ದೆಗಳು, ನಾನೇನು ಕೇಳ್ಕೊಳ್ತೇವೆ ಯಾವುದೋ ಇಲ್ಲ. ಈವನ್ ನಾನೊಬ್ಬ ಶಾಸಕ ಆಗಬೇಕು ಅಂತ ನಾನು ಕೇಳ್ತಾ ಬಂದಿದ್ದಲ್ಲ. ನಾನು ಸೈದ್ಧಾಂತಿಕವಾಗಿ ಒಬ್ಬ ಹೋರಾಟಗಾರ, ಜನಸಾಮಾನ್ಯ ನಡುವೇನಿತ್ತು, ಜನರ ಸಮಸ್ಯೆಗಿತ್ತು, ಧ್ವನಿ ಒದಗಿಸುವಂಥ ಕೆಲಸ ಮಾಡಿದ್ದೆ. 5ನೇ ಸಾರಿಗೆ ಗೆಲ್ಲಿಸಿದ್ರು ಜನ. 4ನೇ ಬಾರಿಗೆ ಗೆದ್ದಾಗ ನಮ್ಮ ಹೈಕಮಾಂಡ್ ನನಗೆ ಹೋಮ್ ಮಿನಿಸ್ಟರ್ ಆಗಿ ಆಯ್ಕೆ ಮಾಡಿ 2 ವರ್ಷಗಳ ಕಾಲ ಈ ರಾಜ್ಯದ ಸೇವೆಯನ್ನು ಒಬ್ಬ ಗೃಹ ಸಚಿವನಾಗಿ ಮಾಡಲಿಕ್ಕೆ ದೊಡ್ಡ ಅವಕಾಶ ಮಾಡಿಕೊಟ್ಟರು. ಈಗ ಅವಕಾಶ ಸಿಕ್ಕಿದ್ರೂ ನಾನು ಇದೇ ಪಕ್ಷ, ಇದೇ ಸಿದ್ಧಾಂತ. ಸಿಗದೇ ಇದ್ದರೂ ನಾನು ಇದೇ ಪಕ್ಷ, ಇದೇ ಸಿದ್ಧಾಂತ. ನಾನು ರಾಜಕಾರಣಕ್ಕೆ ಹೆಜ್ಜೆ ಇಟ್ಟಿದ್ದು ಇದೇ ಪಕ್ಷದಲ್ಲಿ, ರಾಜಕಾರಣದಿಂದ ನಿವೃತ್ತಿ ಆಗೋದು ಇದೇ ಪಕ್ಷದಲ್ಲಿ. ಸರ್, ಈಗ ಗ್ಯಾರಂಟಿಯಿಂದ ವಿರೋಧಿ ಅಲೆ ಉಂಟು ನೀವು ಹೇಳಿದ್ರಿ, ಮತ್ತು ನೀವು ಮೋದಿ ಹವನ್ ನೆಚ್ಕೊಂಡಿದ್ದೀರಿ, ಈ ನಡುವೆ JDS ಹೊಂದಾಣಿಕೆ ಬೇಕಿತ್ತ? ಸರ್, ಈಗ ಈ ಕೆಟ್ಟ ಸರ್ಕಾರವನ್ನು ಕರ್ನಾಟಕದಲ್ಲಿ ತೆಗೀಲಿಕ್ಕೆ ಎಲ್ಲ ಸಖ್ಯವನ್ನು ಮಾಡ್ಕೊಳ್ಳುವಂಥ ಅವಶ್ಯಕತೆ ಇದೆ. ಎಲ್ಲ ಶಕ್ತಿಯಿಂದಲೂ ಇವರನ್ನ ತೆಗೀಬೇಕು. ಯಾಕಂದರೆ ನಮಗೇನೋ ಅಧಿಕಾರ ಸಿಗ್ತದೆ ಅಂತ ಹೇಳಲ್ಲ, ಜನಕ್ಕೆ ಒಳ್ಳೇದಾಗಬೇಕು ಅಂದರೆ ಸರ್ ಕಾಂಗ್ರೆಸ್ ನಡ್ಕೊಳ್ಳೋಂಥ ರೀತಿ ನೋಡಿ. ಮೊನ್ನೆ ಉದಾಹರಣೆಗೆ ಸಣ್ಣದು ವಿಷಯ, ಹುಲಿ ಊರನ್ನು ಯಾರೋ ಕೊಳ್ಳಿ ಹಾಕಿದ, ಏಕಾಏಕಿಯಾಗಿ ಒಂದು 3-4 ಜನ ಪಾಪದವ್ರನ್ನ ತಗೊಂಡು ಅರೆಸ್ಟ್ ಮಾಡಿ ಜೈಲಿ ಹಾಕಿ, ಯಾರೋ ಬಾಳೆಹೊನ್ನೂರಿನಲ್ಲಿ 2 ಜನ ಅರ್ಚಿಕ್ಕು ಬೇಕಾಗಿತ್ತು, ಅವರಿಗೆ ಮಾಡಬೇಕಾಗಿತ್ತು, ಎಲ್ಲರನ್ನೂ ಮಾಡಬೇಕಾಯ್ತು. ಮಿನಿಸ್ಟರ್ ಮಕ್ಕಳ ಕೊರಳಲ್ಲಿ ಇದ್ದಿದ್ದು ಫೋಟೋ ಬಂದ್ರ ಮೇಲೆ ತಣ್ಣಗಾದ್ರೆ ಯಾಕೆ ಪ್ಲಾಸ್ಟಿಕ್? ಹಾಂ, ಪ್ಲಾಸ್ಟಿಕ್ಕು ಇದನ್ನೆಲ್ಲವನ್ನು ಕೂಡ ಅವ್ರಿಗೆ ತಪ್ಪಿಸ್ಲಿಕ್ಕೆ ಅವ್ರಿಗೆ ಗೊತ್ತಿರಲಿಲ್ಲ ಹಿಂಗೆಲ್ಲ ಬರ್ತದೆ. ತಮ್ಮ ಬುಡಕ್ಕೆ ಬಂದಾಗ ತಣ್ಣಗಾಗ್ಬಿಡ, ಯಾಕಿದ್ಬೇಕು? ಹುಲಿ ಉಗುರೇ ಅನ್ರಿ, ಹುಲಿನೇ ಕೊಲ್ಲುವಂಥ ದೃಶ್ಯ ಟಿಪ್ಪುದು ಫೋಟೋ ಇದೆಯಲ್ಲ, ಅದನ್ನು ಹಾಕೊಂಡಾಗ ಹುಲಿ ಕೊಲ್ಲಬೇಕು ಅಂತ ಪ್ರೇರಣೆ ಬರುತ್ತೆ ಜನಕ್ಕೆ. ಎಷ್ಟು ಮನೆಯಲ್ಲಿದ್ದಾರೆ ಈ ಹುಲಿ, ಈ ಜಿಂಕೆಯ ಕೋಡನ್ನು ಅದು ಮರಕ್ಕೆ ಹೊಡೆದು ಬೆಳೆಸುತ್ತೆ, ಅದು ಕೋಡನ್ನು ಎರ್ಕೊಂಡು ಬಂದು ಕೊಟ್ಟಂತ ನಮ್ಮ ಎಲ್ಲರ ಮನೆಗಳಲ್ಲೂ ಇದ್ದಾವೆ. ಕಾರ್ಕೋಣನ ಕೋಡನ್ನು ಪಾಲಿಶ್ ಮಾಡಿಸಿ ಅಲಂಕಾರಕ್ಕೆ ಇಟ್ಕೊಂಡಿದ್ದೀನಿ. ಅದು ಹೊಡಿಬೇಕು ಅಂತ ಹೇಳಲ್ಲ, ನಮ್ಮ ಊರಲ್ಲಿ ಸಿಕ್ತಿತ್ತು. ಕಾರ್ಕೋಣಗಳು ಅನಾರೋಗ್ಯದಿಂದ ಸತ್ತಾಗ, ಜಗಳ ಆಡ್ಕೊಂಡು ಸತ್ತಾಗ ಸಹಜವಾಗಿ ಕೋಡ್ಗಳು ಸಿಕ್ತಿತ್ತು. ಅದಕ್ಕೆ ಶಿಕಾರಿ ಮಾಡಬೇಕು ಅಂತ ಏನು ಇರಲಿಲ್ಲ. ಸರ್, ಕಾಂಗ್ರೆಸ್ನ ಇಷ್ಟೆಲ್ಲ ವೈಫಲ್ಯಗಳಿದ್ದಾವೆ, ಅದನ್ನು ಲಾಭ ಪಡೆಯೋದ್ರಲ್ಲಿ BJP ವಿಫಲ ಆಗ್ತಾ ಇದೆಯಾ? ವಿಫಲ ಆಗೋದಿಲ್ಲ, ಅದು ಏನಾಗುತ್ತೆ ಜನರಲ್ ಸೈಕಾಲಜಿನ. ಒಂದು ಸರ್ಕಾರ ಅಧಿಕಾರಕ್ಕೆ ಬಂದಾಗ ತಕ್ಷಣ ಅದರ ವಿರುದ್ಧ ಹೋರಾಟಕ್ಕಿಂತ ಅದಕ್ಕೊಂದಷ್ಟು ಹಾಳಾಗಲಿಕ್ಕೆ ನಾವು ಅವಕಾಶ ಕೊಡಬೇಕು, ಅವಕಾಶ ಕೊಡಬೇಕು. ಹಾಗಾಗಿ ತನ್ನ ಗೋರಿಯನ್ನು ತಾನೇ ತೊಡ್ಕೊಳ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ನೋಡಿದ್ರೆ ಒಂದು ಕೋಮನ್ನು ತುಷ್ಟೀಕರಣ, ಯಾವ ಮಟ್ಟಕ್ಕೆ ಹೋಗ್ಬೋದು ಅಂತ ಹೇಳಿದ್ರೆ ಆ ಮಟ್ಟಕ್ಕೆ ಹೋಗಿ. ಅಂತಿಮವಾಗಿ ಲೋಕಸಭೆ ನೀವು ಎಷ್ಟು ಸ್ಥಾನವನ್ನು ನಿರೀಕ್ಷೆ ಮಾಡಿದೆ? ಸರ್, ಮಿನಿಮಮ್ 25 ಸ್ಥಾನ ಬರುತ್ತೆ, ಮಿನಿಮಮ್ 25. ಯಾರು ನೋಡಿ, ನೀವು ಕಾಂಗ್ರೆಸ್ನವ್ರನ್ನ ಕೇಳಿ, ಕಾಂಗ್ರೆಸ್ಗೆ ಓಟ್ ಕೊಟ್ಟವ್ರು ನಾವು ದೇಶ ನೋಡ್ಬೇಕಲ್ರಿ ಲೋಕಸಭೆ ಚುನಾವಣೆಯಲ್ಲಿ ಅಂತ. ದೇಶ ನೋಡ್ಬೇಕು ಅಂದರೆ ದೇಶಕ್ಕೂ ಈ ಮೋದಿ ಅಂತ ಒಬ್ಬ ಪ್ರಧಾನಿ ಮತ್ತೆ ಬರಬೇಕು ಅಂತ ಹೇಳುವಂಥ ಇಚ್ಛೆ. ಯಾಕಂದ್ರೆ ಈ ದೇಶಕ್ಕೆ ಮೋದಿ ಅನಿವಾರ್ಯ. ಅವರ ಪ್ರಾಮಾಣಿಕತೆ, ನಿಷ್ಪ್ರಿಯತೆಯಿಂದ DNA ಮಾಡುವಂಥ ಕೆಲಸಗಳು, ಓಡಾಟಗಳು ಇಡೀ ಜಗತ್ತು ನಮ್ಮ ಕಡೆ ತಿರುಗಿ ನೋಡೋಂಗೆ ಮಾಡಿದ್ದಾರೆ. ಈ ದೇಶಕ್ಕೇನು ಭವಿಷ್ಯ ಇತ್ತು? ಕೈ ಕಟ್ಕೊಂಡು ನಿಲ್ತಿದ್ರು ನಮ್ಮ ಪ್ರಧಾನಿ ರಾಷ್ಟ್ರಪತಿಗಳು ದೇಶಕ್ಕೆ, ಈಗ ಎದೆ ಎತ್ತಿ ನಿಲ್ತಾರಲ್ಲ ನಮ್ಮ ಪ್ರಧಾನಿ ಹೆಂಗಿದೆ. ಹೀಗಾಗಿ ಏನೂ ತೊಂದರೆ ಆಗೋದಿಲ್ಲ. ಲೋಕಸಭೆ ಎಲೆಕ್ಷನ್ ಹೈಯೆಸ್ಟ್ ಬರ್ತದೆ, ಮತ್ತೊಮ್ಮೆ ಮೋದಿ ಬಹಳ ದೊಡ್ಡ ಮೆಜಾರಿಟಿಯಿಂದ ಆಯ್ಕೆ ಆಗ್ಬೇಕು.